ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಗಡಿ ಭಾಗದಲ್ಲಿರುವ ತೋರಣದಂತೆ ಶೃಂಗಾರವಾದ ಹಾಗೂ ಸುಂದರವಾದ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆಯ ನೂತನ ಬಸ್ ನಿಲ್ದಾಣದ ಗೋಳು ಕೇಳುವವರು ಯಾರು? ಇಲ್ಲಿ ಇರುವ ಹೃದಯ ಭಾಗವಾದ ಕ್ಯಾಂಟೀನ್ 2 ತಿಂಗಳಿನಿಂದ ಬೀಗ ಜಡಿದ ಸ್ಥಿತಿಯಲ್ಲಿ ಬಂದ್ ಇರುತ್ತದೆ. ಅನೇಕ ವಾಣಿಜ್ಯ ಮಳಿಗೆಗಳು ಬಂದ್ ಇರುತ್ತವೆ, ಇವು ಕೂಡ ಬೀಗ ಜಡಿದು ಮುಚ್ಚಿವೆ. ಎಷ್ಟೋ ತಿಂಗಳವಾದರೂ ಟೆಂಡರ್ ಪ್ರಕ್ರಿಯೆ ಮುಗಿದಿಲ್ಲ. ಇದಕ್ಕೆ ತಿಂಗಳಾನಗಂಟಲೆ ಸಮಯ ಬೇಕಾಗುತ್ತದೆ. ಅಂದ ಚಂದ ಬಸ್ ನಿಲ್ದಾಣದ ವಾಣಿಜ್ಯ ಮಳಿಗೆಯಲ್ಲಿರುವ ಬೇರೆ ಬೇರೆ ಅಂಗಡಿ ಮುಂಗಟ್ಟಗಳ ವ್ಯಾಪಾರ ಚೆನ್ನಾಗಿ ಇತ್ತು ಮೊದಲು. ಆದರೆ ಈ ವಾತಾವರಣ ಈಗ ಉಳಿದಿಲ್ಲ. ಅನೇಕ ವ್ಯಾಪಾರಸ್ಥರು ಕಾಂಪಿಟೇಷನ್ ಮಾಡುತ್ತಾ ಸ್ಪರ್ಧೆಯಲ್ಲಿ ಇಳಿದಿದ್ದಾರೆ ಹಾಗೂ ಲಾಭವೂ ಕೂಡ ಕಡಿಮೆ ಆಗಿದೆ. ತಮ್ಮ ಉದ್ಯೋಗದಲ್ಲಿ ಹಾನಿ ಅನುಭವಿಸುತ್ತಾ ಇದ್ದಾರೆ ಕೆಲವರು. ಮಳೆಗೆ ಬಿಟ್ಟು ಹೋಗಿದ್ದೂ ಉಂಟು. ಇದಕ್ಕೆ ವಾಯು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕಾರಣವಾಗಿದೆ. ಪ್ರತಿ ವರ್ಷ ಬಾಡಿಗೆ ಹೆಚ್ಚು ಹೆಚ್ಚು ಮಾಡುವುದು, ಜಿಲ್ಲಾ ಮಟ್ಟದಂತೆ ಬಾಡಿಗೆ ಸಂಕೇಶ್ವರದಲ್ಲಿ ಬಾಡಿಗೆ ವಿಧಿಸುವುದು, GST ಹೇರುವುದು, ಇನ್ನೊಂದು ವಿಶೇಷ ಹೊರೆ ಅದು ಲೈಟ್ ಬಿಲ್. ಒಂದೇ ಮೀಟರ್ಗೆ ಉಪಮೀಟರ್ ಜೋಡಣೆ ಆದರೂ ಒರಿಜಿನಲ್ ಲೈಟ್ ಬಿಲ್ ವಾಣಿಜ್ಯ ಮಳಿಗೆ ಬಾಡಿಗೆದಾರರಿಗೆ ನೀಡುವುದಿಲ್ಲ. ಬಾಡಿಗೆ ರಸೀದಿಯಲ್ಲಿ ಬಾಡಿಗೆ ಹಣ, GST, ಲೈಟ್ ಬಿಲ್ ಕೈಯಿಂದ ಬರೆದು ಕೊಡುವುದು ಇದು ಸಂಶಯಕ್ಕೆ ಕಾರಣವಾಗಿದೆ. ಹರಿದು ಹಂಚಿ ಲೈಟ್ ಬಿಲ್ ನೀಡುವುದು ಅನುಮಾನಕ್ಕೆ ದಾರಿವಾಗಿದೆ. ಕೈಯಿಂದ ಬರೆದು ಕೊಡುವ ಲೈಟ್ ಬಿಲ್ ನಮೂದಿಸುತ್ತಾರೆ. ಪಟ್ಟಣದ ಹೊರವಲಯ ವಾಣಿಜ್ಯ ಮಳಿಗೆ ಲೆಕ್ಕಕ್ಕೆ ತೆಗೆದುಕೊಂಡರೆ ಬಸ್ ನಿಲ್ದಾಣದ ಬಾಡಿಗೆ ಹೆಚ್ಚು ಹೆಚ್ಚು ಇರುತ್ತದೆ. ಇದರಿಂದ ವ್ಯಾಪಾರಸ್ಥರಿಗೆ ಎತ್ತಲಾಗದ ಹೊರೆ ಆಗುತ್ತಾ ಇದೆ. ಕೆಲವು ವ್ಯಾಪಾರಸ್ಥರಿಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಇಷ್ಟೆಲ್ಲ ಹೈ ಲೆವೆಲ್ ರೆಂಟ್ ಪಡೆದರೂ ಮೇಂಟೆನೆನ್ಸ್ ಮಾತ್ರ ಶೂನ್ಯ. ಅನೇಕ ಕಡೆ ನೂತನ ಬಸ್ ನಿಲ್ದಾಣದ ಪೌಂಟಿಗೆಯ ಪರ್ಸಿ ಒಡೆದು ಹೋದರೂ ರಿಪೇರಿ ಇಲ್ಲ. ಗ್ರಾಹಕರು ಪ್ರವಾಸಿಗರು ಜಾರಿ ಬೀಳುವ ಸ್ಥಿತಿಯಲ್ಲಿ ಇರುವ ಈ ಜಾಗವು ಪರ್ಸೆ ಕೂಡ ಹಾಕಿಲ್ಲ. ಅಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು, ಶಾಸಕರು ಇತ್ತು ಕಡೆ ಗಮನ ಕೊಟ್ಟು ವಿಚಾರಿಸಿ ವ್ಯಾಪಾರಸ್ಥರಿಗೆ ದುಡಿಯುವ ಕೈಗೆ ನ್ಯಾಯ ಒದಗಿಸಿ ಬಾಡಿಗೆ ಕಡಿಮೆ ಮಾಡಬೇಕು ಮತ್ತು ಈ ಬರಗಾಲದ ಸ್ಥಿತಿಯಲ್ಲಿ ಬಾಡಿಗೆ ಹೆಚ್ಚಿಸಬಾರದು. ಬಸ್ ನಿಲ್ದಾಣದ ಕ್ಯಾಂಟೀನ್ ಮುಂದೆ ಒಬ್ಬ ಸಿಬ್ಬಂದಿಯರು ಚಹಾ ಅಂಗಡಿ ಪತ್ರ ಶೇಡ್ ಹೊಡೆದು ಬೇರೆಯವರಿಗೆ ಬಾಡಿಗೆಯಿಂದ ನಡೆಸಲು ಕೊಟ್ಟಿರುತ್ತಾರೆ. ಇದರಿಂದ ಕ್ಯಾಂಟೀನಿಗೆ ಗಿರಾಕಿಗಳು ಎಲ್ಲಿಂದ ಹೇಗೆ ಬರಬಹುದು ವಿಚಾರ ಮಾಡಿ. ಸುಂದರವಾದ ಈ ಬಸ್ ನಿಲ್ದಾಣದಲ್ಲಿ ಮತ್ತೊಂದು ಏನೆಂದರೆ ನಡು ನಡುವೆ ಅಂಗಡಿಗಳ ಶೆಡ್ ನಿರ್ಮಾಣ ಮಾಡಿ ಇತರರ ವ್ಯಾಪಾರಕ್ಕೆ ಹಾನಿ ಮಾಡುವುದು ಹಾಗೂ ಸುಂದರತನ ಹಾಳು ಮಾಡುವ ಲಕ್ಷಣ ಕಂಡುಬರುತ್ತವೆ. ಎಲ್ಲರಿಗೂ ನ್ಯಾಯ ಒದಗಿಸಿ ವ್ಯಾಪಾರಸ್ಥರ ಜೀವನಕ್ಕೆ ದಾರಿ ಮಾಡಿ ಕೊಡಿರಿ.